ನೂರು ಕೋಟಿ ಕಲೆಕ್ಷನ್ ಅಲ್ಲ ಸರ್, ನೂರು ಕೋಟಿ ಮನ್ಸ್ ಗೆದ್ದಿದ್ದಾರೆ. ಸೂಪರ್ ಅಲ್ಟಿಮೇಟ್. ಅಪ್ಪು ಸರ್ ಅವ್ರದ್ದು ಇದು ಕೊನೆ ಚಿತ್ರ ಅಲ್ಲ, ಜಸ್ಟ್ ಬಿಗಿನಿಂಗ್. ನೂರು ಕೋಟಿ ಕಲೆಕ್ಷನ್ ಆಗಿರೋದಲ್ಲ, ನೂರು ಕೋಟಿ ಮನ್ಸ್ಗಳು ಗೆದ್ದಿದ್ದಾರೆ. ಇವತ್ತಿಂದ ಅಪ್ಪು ಜಾತ್ರೆ ಶುರುವಾಗುತ್ತೆ, ಅಪ್ಪು ಮೇನಿ ಇವತ್ತಿಂದ ಶುರುವಾಗುತ್ತೆ. ಹೋಗಿದ್ದಾರೆ ಅದ್ರ ಬಗ್ಗೆ ನೋಡ್ಬೇಕು ಸರ್, ಡ್ರಗ್ಸ್ ಬಗ್ಗೆ, ಇದ್ರ ಬಗ್ಗೆ, ಎಲ್ಲದ್ರ ಬಗ್ಗೆನು ಚೆನ್ನಾಗಿ ಕೊಟ್ಟಿದ್ದಾರೆ. ಗುಡ್ ಮೂವಿ. ಕೊನೆ ಪಿಕ್ಚರ್ ನೆನಪಲ್ಲಿ ಉಳಿಯೋ ತರ ಕೊಟ್ಟೋಗಿದ್ದಾರೆ. ಫುಲ್ ಆಕ್ಷನ್ ಮೂವಿ, ಪೈಸಾ ವಸೂಲ್. ಶೋ ಹೋಗೋಣ ಅಂತ ಇದೀವಿ. ಮೂರು ಶೋ ಕಂಟಿನ್ಯೂಸ್ ಆಗಿ, ನಾಲ್ಕು ಶೋ ಹೋಗಿ ಬುಕ್ಕಿಂಗ್, ನಾಲ್ಕು ಶೋ ಬುಕ್ಕಿಂಗು ಆಲ್ರೆಡಿ. ಓಕೆ, ಸೂಪರ್ ಮೂವಿ, ಸಖತ್ತಾಗಿದೆ. ಮಾತಾಡೋಂಗೆ ಇಲ್ಲ, ಅಪ್ಪು ಎಲ್ಲೂ ಇಲ್ಲ, ಇಲ್ಲಿದ್ದಾರೆ, ಇಲ್ಲಿದ್ದಾರೆ ಅಪ್ಪು. ಸೂಪರ್ ಸೂಪರ್ ಅಪ್ಪು, ಇಟ್ ಆಲ್ವೇಸ್ ನಂಬರ್ ಒನ್ ಪವರ್ ಸ್ಟಾರ್ ಪುನೀತ್ ಕೇ. ಸೂಪರ್ ಸೂಪರ್ ಮಿಸ್ ಯು ಬಾಸ್. ಚೆನ್ನಾಗಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿತ್ತು, ಸೂಪರ್ ಸೂಪರ್ ಅಪ್ಪು ಬಾಸ್. ಸಿನಿಮಾ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರು ಇಲ್ಲ ಅಂತ ಭಾಳ ಬೇಸರ ಆಯ್ತಾ ಇದೆ, ತುಂಬ ನೋವಿದೆ. ಯಾರು ನೆಮ್ಮದಿಯಾಗಿ ಹೋಗಿದ್ದಾರೆ, ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರು ಇಲ್ವಲ್ಲ ಅಂತ. ಸಿನಿಮಾ ಮಾತ್ರ ತುಂಬ ಸೂಪರಾಗಿ ಬಂದಿದೆ ಸರ್. ಸರ್ ಅಪ್ಪು ಸರ್ ಇದ್ರೆ ಅದಕ್ಕೆ ಮಾತಾಡೋಕ್ಕೆ ಆಗಲ್ಲ ಸರ್, ಅದ್ರ ಬಗ್ಗೆ. ಅಪ್ಪು ಇಲ್ದೇ ಇಷ್ಟು ಮಾಡ್ತಾರೆ, ಅವ್ರು ಇದ್ದಿದ್ದ ಅದು ಕತೆ ಇದ್ರೆ ಅದು ದೂರ ಅಷ್ಟು ಮಾಡ್ತಾ ಇದ್ದು ಸರ್. ಸರ್ ಹಾಗೆ ಆಗುತ್ತೆ ಮೇಡಮ್, ಬೇರೆ ಯಾರಿಗೂ ಆಗಲ್ಲ, ಅವ್ರ ಅಣ್ಣನಿಗೆ ಒಳ್ಳೆ ಸೂಟೇಬಲ್ ಇದೆ ಮೇಡಮ್, ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡೋರು. ಶಿವಣ್ಣನಿಗೂ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್. ಇದು ಚೆನ್ನಾಗಿತ್ತು, ರಾತ್ರಿ 2 ಗಂಟೆಗೆ ಬಂದಿದ್ದೆ. ಹಾ, ಮೂವಿಯಲ್ಲಿ ಮಿಂಟ್ರಿ ಇಷ್ಟ ಆಯಿತು, ಮಿಂಟ್ರಿ ಇಷ್ಟ ಆಯಿತು. ಅದ್ರ ಸಲ ರಾತ್ರಿ 2 ಗಂಟೆಗೆ ಬಂದಿವಾಗ ಮನೆಗೆ ಹೋಗ್ತಿದ್ದೀನಿ. ಹಾ, ಎಲ್ಲ ಮಾಡಿದ್ದಾರೆ. ಹಾ, ಇಷ್ಟ ಆಯಿತು. ಅಪ್ಪ ಅಣ್ಣಂಗೆ, ಅಪ್ಪ ಅಣ್ಣಂಗೆ ಜೈ. ಶ್ರೀನಗರ್ ಸೆ ಬಹುತ್ ಜಬರ್ದಸ್ತ್. ಮೇನೆ ಇಸ್ಮೇ ಕಾಮ್ ಭಿ ಕಿಯಾ ಇಸ್ ಪಿಕ್ಚರ್ ಮೇ, ಮೇನೆ ಇಸ್ಮೇ ಕಾಮ್ ಭಿ ಕಿಯಾ ಇಸ್ ಪಿಕ್ಚರ್ ಮೇ, ಮೇನೆ ಇಸ್ಮೇ ಕಾಮ್ ಭಿ ಕಿಯಾ ಇಸ್ ಪಿಕ್ಚರ್ ಮೇ. ಹಾಂ 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 ಹಾಂ, ಶ್ರೀನಗರ್ ಮೇ, ಕಶ್ಮೀರ್ ಮೇ, ಪಹಲ್ಗಾಮ್ ಮೇ. ತೋ ವಹಾಂ ಸೆ ಆಗೇ ಪಿಕ್ಚರ್ ದೇಖ್ನೆ ಕೆ ಲಿಯೇ ಜಬರ್ದಸ್ತ್. ಕಶ್ಮೀರ್ ಸೆ, ಶ್ರೀನಗರ್ ಸೆ ಜಿ. ವೋ ದೋಸ್ತ್ ಹೈ ಹಮಾರೆ ವಹಾಂ ಪೆ, ಹಮಾರೆ ಸಾಥ್ ರಹೇ ವೋ ವಹಾಂ ಪೆ, ಕಶ್ಮೀರ್ ಮೇ, ಪಹಲ್ಗಾಮ್ ಮೇ, ಮೇರೆ ಸಾಥ್ ರಹೇ ವೋ ಹಮಾರೆ ಸಾಥ್ ಘೂಮ್. ಜಬರ್ದಸ್ತ್ ವೋ, ಸೂಪರ್ ಸೂಪರ್ ತುಂಬಾ ಚೆನ್ನಾಗಿತ್ತ. ಬೇಜಾರಾಗುತ್ತೆ, ಚೆನ್ನಾಗಿದೆ ಫಿಲಮ್, ಫುಲ್ ಸಕ್ಕತ್ತಾಗಿದೆ, ಎಲ್ಲಾನು ಇಷ್ಟ ಆಯಿತು. ಮಿಲ್ಟ್ರಿ ಇದು ತುಂಬ ಚೆನ್ನಾಗಿದೆ, ಮಿಲ್ಟ್ರಿ ಇಷ್ಟ ಆಯಿತು, ಮಿಲ್ಟ್ರಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ತುಂಬ ತುಂಬ ಮಿಲ್ಟ್ರಿ ಪವರ್, ಸೂಪರ್ 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 ಚೆನ್ನಾಗಿದೆ ಫಿಲಮು, ಸಕ್ಕತ್ತಾಗಿದೆ. ನಾವು ನೋಡಿದ್ವಿ, ತುಂಬ ಚೆನ್ನಾಗಿ ಇಷ್ಟ ಆಯಿತು ನಮಗೆ. ಹಾಂ, ಚೆನ್ನಾಗಿತ್ತು. ಅಪ್ಪು ಸರ್ ಯಾವತ್ತಿದ್ರು ಅಮರ ಅಮರ ಅಮರ. ಅಂಜಿ ಅಂಜಿ ಅವರೇ ಬನ್ನಿ, ತುಂಬ ಚೆನ್ನಾಗಿ ಅಂತ ಇಲ್ಲ ಸರ್, ನೋವಲ್ಲಿ ಬಂದಿರೋದು ಸಿನಿಮಾ. ಅಪ್ಪು ಸರ್ ಇಲ್ಲದೆ ನಾವು ನೋಡೋಕ್ಕೆ ಆಯ್ತಾ ಇಲ್ಲ, ನಮ್ಮ ಮಕ್ಳಿಗೋಸ್ಕರ ಏನೇನು ಮಾಡಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಓಂ, ಚೆನ್ನಾಗಿತ್ತು ಫಿಲಮು, ನಾವು ತುಂಬ ದೂರದಿಂದ ಬಂದಿದ್ವಿ, ಸಕ್ಕತ್ತಾಗಿದೆ, ತುಂಬ ಬೇಜಾರಾಗಿದೆ, ಚೆನ್ನಾಗಿದೆ. ಅವ್ರ ವಾಯ್ಸ್ ಇಲ್ಲದೆ ನೋಡೋಕ್ಕೆ ಆಗಲ್ಲ, ಬೇಜಾರಾಗುತ್ತೆ. ಹ್ಯಾಪಿ, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಪುನೀತ್ ರಾಜ್ಕುಮಾರ್ ಸರ್ಗೆ. ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಪ್ರತಿ ಸಲ ಅವ್ರ ಫಿಲಮ್ ರಿಲೀಸ್ ಆದಾಗಲೂ ಫಸ್ಟ್ ಡೇ ಫಸ್ಟ್ ಶೋ ಬಂದು ವೀರೇಶಲ್ಲಿ ನೋಡ್ತಾ ಇದ್ರು ಅವರು, ಬಟ್ ಇವಾಗ ಅವ್ರಿಲ್ಲದೆ ನಾವು ನೋಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ತುಂಬ ಬೇಜಾರಾಗುತ್ತೆ, ಆದರೆ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರು ಯಾವತ್ತೂ ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತಲೇ ಅನಿಸ್ತಾ ಇಲ್ಲ, ಯಾರೂ ಆ ಥರ ಅಂದ್ಕೊಂಡು ಇಲ್ಲಿ ಬರ್ತಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ, ಪುನೀತ್ ಸರ್ ಬರ್ತಾರೆ ಅಂತಲೇ ಅಂದ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಪುನೀತ್ ಸರ್ ಇಲ್ಲೇ ಇದ್ದಾರೆ, ಹಾಗೆ ನಮ್ಮ ಜೊತೆನೂ ಯಾವಾಗಲೂ ಇರ್ತಾರೆ. ಯಾವ ಗುಣ ಇಷ್ಟ ಆಗಲ್ಲ ಪುನೀತ್ ಸರ್ ಅದು ಯಾವುದು, ಅವ್ರಿಗೆ ಕೆಟ್ಟ ಗುಣ ಅನ್ನೋದೇ ಇಲ್ಲ, ಅವರು ದೇವ್ರಿದ್ದಂಗೆ. ಅವರು ಅವ್ರದಲ್ಲಿ ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ, ಅವರೇ ದೇವರು. ತುಂಬ ಜೇಮ್ಸ್ ಆ್ಯಕ್ಚುಲಿ ಫಸ್ಟಿಂದನೂ ತುಂಬ ವೇಟ್ ಮಾಡ್ತಾ ಇದ್ವಿ, ಬಟ್ ಅವರಿಲ್ಲದೆ ಈ ಫಿಲಮ್ ರಿಲೀಸ್ ಆಗುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೇ. ಯಾವತ್ತೂ ಬಿಟ್ಕೊಡ್ಬೇಡಿ, ಪುನೀತ್ ಸರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಪುನೀತ್ ಸರ್ ಜೊತೆಗಿರೋದೆ ಜೀವ ಎಂದಿಗಿಂತ ಜೀವಂತ ಅಂತ ಅವರೇ ಹೇಳಿದ್ದಾರೆ, ಸೊ ಅದನ್ನೇ ಪಾಲಿಸೋಣ ಅಷ್ಟೇ. ಅಪ್ಪರ್ ಹಾಸ್ಪಿಟ್ಲು ವಿಜಯನಗರ ಪೈಪ್ಲೈನ್ ರೋಡಿಂದ ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಒಬ್ಬರು ಒಂದು ಅನರ್ಘ್ಯ ರತ್ನ, ಕನ್ನಡ ಫಿಲಮ್ ಇಂಡಸ್ಟ್ರಿಯ ಒಂದು ಒಳ್ಳೆಯ ಟ್ಯಾಲೆಂಟ್ ಇದ್ದರು, ಕರ್ನಾಟಕದ ಒಂದು ಮಹಾರಾ ದೊಡ್ಡ ರತ್ನ ಅವರು.
ವಿ ಲಾಸ್ಟ್ ಇಮ್ ಅಟ್ ಅ ವೆರಿ ಯಂಗ್ ಏಜ್. ಇದ್ದಿದ್ರೆ ಇನ್ನೂ ಬಹಳಷ್ಟು ಕೊಡುಗೆ ಕೊಟ್ಟರು ಅವರು ಕರ್ನಾಟಕದ ಹೆಸರು, ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಮತ್ತಷ್ಟು ಎತ್ತರಕ್ಕೆ ತೊಗೊಂಡು ಹೋಗಿರೋ ಕೆಪಾಸಿಟಿ ಅವರಲ್ಲಿತ್ತು. ಬಟ್ ವಿಧಿಯಾಟದ ಮುಂದೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ದೊಡ್ಡ ಅಭಿಮಾನಿಗಳು, ನಾವು ಬಂದು ನಮ್ಮ ಅಭಿಮಾನನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಅಪ್ಪು ಅವರು ನಾವು ಸಣ್ಣ ವಯಸ್ಸಿಂದನೂ ನೋಡ್ಕೊಂಡು ಬೆಳೆದಿದ್ದೀವಿ. ಅವ್ರ ತಂದೆ ತಾಯಿ ಗರಡಿಯಲ್ಲಿ ಪಳಗಿ ಬೆಳೆದಿದ್ದವರು, ಅವರು ಒಳ್ಳೊಳ್ಳೆ ಮೌಲ್ಯಗಳನ್ನ ಕೊಟ್ಟು ಅವ್ರನ್ನ ಬೆಳೆಸಿದ್ದಾರೆ. ಅಷ್ಟೊಂದು ದಾನ ಧರ್ಮ ಮಾಡ್ತಾ ಇದ್ದಿದ್ದು ಅಂತ ನಮಗೆ ಗೊತ್ತಾಗಿದ್ದೆ ಆಮೇಲೆ. ಈ ವಾಸ್ ಲೀಡಿಂಗ್ ಅ ವೆರಿ ಸಿಂಪಲ್ ಲೈಫ್, ಡೌನ್ ಟು ಅರ್ತ್. ಆ ಇಷ್ಟ ಅದು ಮತ್ತು ಅವರ ಉಳ್ಳತನ, ಯಾರೇ ಕಷ್ಟದಲ್ಲಿದ್ದರೂ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಸಹಾಯ ಸಿಗ್ಬೋದು, ಇವನು ಇವ್ರ ಹತ್ರ ಹೋದರೆ ಅನ್ನೋ ಒಂದು ಆತ್ಮ, ಒಂದು ಹೋಪ್ ಇರ್ತಿತ್ತಲ್ಲ ಜನದ ಹತ್ರ, ಆ ವಿಷಯ, ಆ ಪಾಠ ನಮಗೆ ತುಂಬ ಇಷ್ಟ ಆಯಿತು. ಆಮೇಲೆ ಡಾಕ್ಟರ್, ಆಮೇಲೆ ಗೈನಕಾಲಜಿಸ್ಟ್ ಜೇಮ್ಸ್. ಏನಿಲ್ಲ, ನಮ್ಮ ಅಭಿಮಾನನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ಅಷ್ಟೆ. ಸೊ ನಾವು ಚಾಮರಾಜನಗರ ಕಡೆಯವರು, ಮೈಸೂರು ಸೈಡ್ನವರು. ಆದರೆ ನಾವು ಇಲ್ಲೇ ವರ್ಕ್ ಮಾಡೋದು ಅಂದರೆ ಪುನೀತ್ ರಾಜ್ಕುಮಾರ್ದು ನಾವು ಪಕ್ಕ ಅಭಿಮಾನಿ, ಅದರ ಬಗ್ಗೆ ಎರಡು ಮಾತಿಲ್ಲ. ನಾವು ಚಿಕ್ಕ ವಯಸ್ಸಿನಿಂದಲೂ ನಾವು ರಾಜ್ಕುಮಾರ್ ಸಿನಿಮಾ, ಅವ್ರ ಕುಟುಂಬದವ್ರ ಸಿನಿಮಾ ನೋಡ್ಕೊಂಡೇ ಬೆಳೆದವರು. ನನ್ನ ಚಿಕ್ಕ ಹುಡುಗ ಅಂದರೆ ನಾನು 1 ರೂಪಾಯಿ 10 ಪೈಸೆ ಇತ್ತು ಸಿನಿಮಾಕ್ಕೆ ಆ ಪೀರಿಯಡಲ್ಲಿ. ಆಗಿನಿಂದ ನಾವು ಸಿನಿಮಾ ಇವತ್ತಿನವರೆಗೂ ಬರೀ ರಾಜ್ಕುಮಾರ್ ಅವ್ರ ಕುಟುಂಬದವ್ರ ಸಿನಿಮಾನೇ ನಾವು ಹೆಚ್ಚಿಗೆ ನೋಡೋದು, ಅದ್ರ ಬಗ್ಗೆ ಬೇರೆ ಎರಡು ಮಾತಿಲ್ಲ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಏನಪ್ಪ ಇಷ್ಟ ಅಂದ್ರೆ, ಅವರು ಸಾಮಾಜಿಕ ಕೆಲಸಗಳನ್ನ ಬಲಗೈಲಿ ಕೊಟ್ಟದು ಎಡಗೈಲಿ ಗೊತ್ತಿಲ್ಲದಾಗೆ ದಾನ ಧರ್ಮ ಮಾಡಿದ್ದಾರೆ. ಆ ರೀತಿ ಯಾರೂ ಮಾಡಿಲ್ಲ ಇಡೀ ನಮ್ಮ ಕನ್ನಡ, ಇಡೀ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ, ಅದು ಮಾತ್ರ ಸತ್ಯ. ಆಮೇಲೆ ಪುನೀತ್ ರಾಜ್ಕುಮಾರ್ದು ಫೈಟು ಡ್ಯಾನ್ಸು ಅಂದರೆ ತುಂಬ ಇಷ್ಟ. ಅವರು ಮಿನಿಮಮ್ ಮೀಡಿಯಾದಲ್ಲಿ ನಾನು ಆವಾಗವಾಗ ನೋಡ್ತಾ ಇದ್ದೆ, ಒಬ್ಬ ಹೀರೋ ಆಗಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕು ಅಂತ ಹೇಳ್ತಾಯಿದ್ರು. ಕಷ್ಟಪಡಬೇಕು ಅಂದರೆ ಶ್ರಮ ಪಡಬೇಕು, ಈ ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಅವ್ರು ಸ್ವಂತ ಮಾಡ್ತಾಯಿದ್ರು, ಹೆಚ್ಚಿಗೆ ಯಾವುದೇ ಸಿನಿಮಕ್ಕೂ ಡೂಪ್ ಆಗ್ತಿರಲಿಲ್ಲ, ನಾನೇ ಸ್ವಂತ ಮಾಡ್ತೀನಿ ಅಂತ ಒಂದು ಅಭಿಲಾಷೆ ಇತ್ತು. ಅದು ನನಗೆ ತುಂಬ ಇಷ್ಟ. ಅವರ ಅಪ್ಪುವಿಂದ ಹಿಡಿದು ಪ್ರತಿಯೊಂದು ಸಿನಿಮಾನೂ ತುಂಬ ಇಷ್ಟ. ಅವರಾದ್ರೆ ಅವ್ರ ಸಿನಿಮಾದಲ್ಲಿ ಒಂದು ಮೆಸೇಜ್ ಇರ್ತದೆ. ಈಗ ರಾಜ್ಕುಮಾರ ನೋಡಿದರೆ ಇಲ್ಲ, ತಂದೆ ತಾಯಿನ ಯಾವ ರೀತಿ ನೋಡಬೇಕು ಅನ್ನೋದು ಅದು ಮೆಸೇಜು. ಇಡೀ ಸೋಷಿಯಲ್ ಇಡೀ ಎಲ್ಲ ಜನನೇ ಚೇಂಜ್ ಆಗಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ಚಿತ್ರಗಳ ಮಾಡ್ತಿದ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಜೊತೆಯಲ್ಲಿ ಚಿಕ್ಕ ವಯಸ್ಸಲ್ಲೇ ಅವರು ಹೀರೋ ಆದವರು, ಚಿಕ್ಕ ವಯಸ್ಸಲ್ಲೇ ಸೂಪರ್ ಸ್ಟಾರ್ ಅವರು. 2 ನಕ್ಷತ್ರದಲ್ಲಿ ಡಬಲ್ ಆ್ಯಕ್ಟಿಂಗು, ಆ ವಯಸ್ಸಲ್ಲೇ ಫೈಟು, ಚಲಿಸೋ ಮನದಲ್ಲೇ ಕಾಣದಂತೆ ಮಾಯವಾದನು, ಹಾಡು ಆ ವಯಸ್ಸಲ್ಲೇ ಸಿಂಗರು. ಈಗ ಯಾರು ಮಾಡೋಕ್ಕಾಗತ್ತದ? ಖಂಡಿತ ಆಗಲ್ಲ. ಬಣ್ಣ ಹಚ್ಚಿದವರೆಲ್ಲ ಹೀರೋ ಹಾಕಾಗಲ್ಲ, ಅದು ನಮ್ಮ ರಾಜ ವಂಶಕ್ಕೆ ಮಾತ್ರ. ಕಲೆ ಅಂತಕ್ಕದ್ದು ವಂಶ ಪಾರಂಪರ್ಯವಾಗಿ ಬಂದಿರಬೇಕು. ಪ್ರತಿಯೊಂದು ರಕ್ತ ಕಣದಲ್ಲಿ ಬಂದಿದ್ರು ಮಾತ್ರ ಕಲೆ. ಹುಟ್ಟಿದವರೆಲ್ಲ ಬಣ್ಣ ಹಚ್ಚವರೆಲ್ಲ ಹೀರೋ ಅಲ್ಲ, ನಿಜವಾದ ಹೀರೋ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಎಲ್ಲ ಒಂಥರ ಎಲ್ಲ ಥರ ಅನುಭವ ಆಗ್ಬಿಟ್ಟಿದೆ. ಸಂತೋಷ ಆಗ್ತಿತ್ತು, ದುಃಖ ಆಗ್ತಿತ್ತು, ಅವ್ರು ಮಿಸ್ ಮಾಡ್ಕೊತಿದ್ವಿ, ಎಲ್ಲ ಥರ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಅದೇ ಹೇಳ್ತಿದ್ದೀನಿ, ಆದರೆ ನಿಜವಾಗ್ಲಿ ಅನುಭವನ ಯಾವ ರೀತಿ ಮಾತಲ್ಲಿ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವ್ರನ್ನ ಏನೋ ನೋಡೋದೇ ಒಂಥರ ಸಂತೋಷ ಅಷ್ಟೆ. ಸರ್, ತಂದೆ ಪಾತ್ರ ಮಾಡಿದ್ದಾರೆ, ಜೊತೆಗೆ ದೊಡ್ಡಪ್ಪನ ವಾಯ್ಸ್ ಕೂಡ ಇದೆ. ಇದೆಲ್ಲ ಎಲ್ಲ ಮರ್ಜ್ ಆಗಿದೆ ಈ ಸಿನಿಮಾದಲ್ಲಿ. ಓವರಾಲ್ ನಿಮಗೆ ಒಂದು ಸೀಟಲ್ಲಿ ಕೂತಾಗ ಹೆಂಗೆ ಚುಚ್ಚುತ್ತೀರಿ? ನೀವು ಹೇಳ್ದಂಗೆ ಒಟ್ಟಿನಲ್ಲಿ 3 ಜನ ಒಂದೇ ಸಿನಿಮಾಲ್ ಮಾಡಬೇಕು ಅಂತ ಭಾಳ ವರ್ಷದ ಆಸೆ ಇತ್ತು. ಈ ಸಿನಿಮಾ ಮುಖಾಂತರ ಆದರೂ ಎಲ್ಲರೂ ಒಟ್ಟಿಗೆ ಕಾಣಂಗಾದರೂ ಆಯಿತು. ಒಂದೇ ಫ್ರೇಮಲ್ಲಿ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಒಂದೇ ಸಿನಿಮಾಲ್ ಇದ್ದಾರಲ್ಲ, ಅದೊಂದು ಸಂತೋಷ ಅಷ್ಟೆ. ಹೌದು, ಈ ಸಿನಿಮಾ ನೋಡ್ತಾ ಇದ್ರೆ ಅಭಿಮಾನಿಗಳು ಯಾವ ಥರ ಆಚರಣೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ರೆ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೇನೆ ಇದ್ದಾರೆ. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಸೊ ಅರ್ಧ ಸೀನ್ಗಳಲ್ಲಿ ಅಪ್ಪು ಸರೇ ಇದ್ದರು, ಒಂದಿಷ್ಟು ಸೀನು ಅದು ವಿಎಫ್ಎಕ್ಸ್ ಚೇಂಜಸ್ ಕಾಣುತ್ತೆ ನಮಗೆ. ಸೊ ನೀವು ಇಲ್ಲ ನಾನು ಈ ಸಿನಿಮಾಲಿ ಬರೀ ಒಂದು ಲೈನ್ ಆಡಿದ್ದೀನಿ ಅಷ್ಟೇ, ಅದು ಬಿಟ್ಟು ಜಾಸ್ತಿ.
ಟ್ರೈನ್ ಅಂದ್ರೆ ಹಾಡಿನ ತುಳುಕು ಬಂದ ಹಾಡು ಬಂದಾಗ ಅಭಿಮಾನಿಗಳು ತುಂಬಾ ಜೋಶಲ್ಲಿ ಎಸ್ಪೆಷಲಿ ಆ ಮಟ್ಟಕ್ಕೆ ನಿಮ್ಮ ಅಭಿಮಾನಿಗಳು ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಮ ಸಾಂಗ್ ಅಭಿಮಾನಿಗಳ ಅಭಿಮಾನಕ್ಕೆ ಏನೇ ನೋಡಿ, ಅಭಿಮಾನಿಗಳ ಅಭಿಮಾನಕ್ಕೆ ನಾ ಎಷ್ಟು ಹೇಳಿದ್ರು ಕಮ್ಮಿನೇ. ಒಂದೇನಂದರೆ ಚೇತನ್ ಸರ್ ಒಂದು ಒಳ್ಳೆ ಲೈನ್ ಬರೆದಿದ್ದಾರೆ, ಆ ಲೈನ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿದ್ರು. ಸೊ ಓವರ್ಆಲ್ ಎಷ್ಟು ಯಾವ ಒಂದು ಪೋರ್ಷನ್ ಅಂದರೆ ಯಾವ ಸನ್ನಿವೇಶ ಮನಸ್ಸಿಗೆ ಹತ್ರ ಆಯಿತು ಸರ್, ಎಲ್ಲ ಸೀನ್ ಇಷ್ಟ ಆಗಿರುತ್ತೆ? ಖಂಡಿತ ಅಂದರೆ ಅವ್ರು ಬರೋ ಪ್ರತಿ ಒಂದು ಸೀನು ಮನಸ್ಸಿಗೆ ಹತ್ರ ಆಗುತ್ತೆ, ಎಲ್ಲ ರೀತಿ ಇಮೋಷನ್ಸ್ ಆಗ್ತಾ ಇರುತ್ತೆ, ಅದನ್ನು ನೋಡಿ ಅನುಭವಿಸ್ಬೇಕಷ್ಟೇ ಪ್ರತಿಯೊಬ್ಬರನ್ನು. ಹೇಳ್ಬೇಕಂದ್ರೆ ಅಭಿಮಾನಿಗಳಿಗೆ ನಮಗೆ ಧೈರ್ಯ ಕೊಡಬೇಕು, ಅವ್ರು ಇರೋದೇನೆ ನಮಗೆ ಧೈರ್ಯ ಅಷ್ಟೇ. ಅವ್ರ ಪ್ರೀತಿ, ಅವ್ರು ಎಷ್ಟು ವರ್ಷ ಎಷ್ಟು ಪ್ರೀತಿ ತೋರಿಸಿದಾರೆ ಅಂದರೆ ಅದಕ್ಕೆ ನಾವು ಮಾತಲ್ಲಂತೂ ನಾವು ಹೇಳಕ್ ಆಗದೇ ಇಲ್ಲ. ಈಗ ದೊಡ್ಡ ಮನೆಯಿಂದ ನೀವು ವಿನಯವರು ಈರನವರು ಮುಖ್ಯವಾಗಿ ನಿಮ್ಮ ಮೇಲೆ ಅಭಿಮಾನಿಗಳು ಅಪ್ಪು ಸರ್ನ ಅಂದ್ರೆ ಅಪ್ಪು ಸರ್ ಜಾಗದಲ್ಲಿ ನಿಮ್ಮನ್ನ ನೋಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ನಿರೀಕ್ಷೆ ಮೋಸ್ಟ್ಲಿ ನಾನು ಇದ್ದು ಸಿನಿಮಾ ಬಂದಿಲ್ಲ ಅಲ್ಲ ಅದಕ್ಕೆ, ಬಟ್ ಹೇಳ್ಬೇಕಂದ್ರೆ ನೋಡಿ ಅವ್ರ ಸ್ಥಾನ ಯಾರು ತಗೊಳಕಂತೂ ಆಗಲ್ಲ. ಅವರಂತೂ ಇದ್ದೇ ಇರ್ತಾರೆ ನಮ್ಮ ಜೊತೆಗೆ, ಯಾವಾಗ್ಲೂ ಇರ್ತಾರೆ. ಅಭಿಮಾನಿಗಳ ಬಗ್ಗೆ ಅಂತೂ ಅವ್ರ ಪ್ರೀತಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ನಮ್ಮ ಮನೆಯವ್ರು ಯಾವಾಗ್ಲೂ ಹೇಳಿದ್ದೆ ಅವ್ರ ದೇವ್ರು ಅಂತ, ಖಂಡಿತ ಅವ್ರ ದೇವ್ರು ಅಷ್ಟೇ, ಬೇರೆ ಏನಿಲ್ಲ. Thank you. Thank you. Thank you.